ಹಾಂ ಸರ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿದೆ ನೋಡೋಣ ಬನ್ನಿ. ನೋ ಮೋರ್ ಚೀಟಿಂಗ್. ಸೊ ಆ ಒಂದು ಚೀಟಿಂಗ್ ಏನು ನಡೀತಾ ಇತ್ತು, ಅಥವಾ ಆ ಒಂದು ಜೊತೇಲಿ ಇದ್ಕೊಂಡೇ ಏನು ಮೋಸ ಮಾಡ್ತಾ ಇದ್ರು, ಸದ್ಯಕ್ಕೆ ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ಫ್ಯಾಮಿಲಿಲೇ ರಿಲೇಟಿವ್ಸಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ವೈಫ್, ಅಥವಾ ನಿಮ್ಮ ಪ್ರೀತಿ ಪಾತ್ರ ವ್ಯಕ್ತಿಗಳಿರ್ಬೋದು. ಸೊ ಅವರಿಂದ ನೀವು ಮೋಸ ಮಾಡೋದನ್ನು ನಿಲ್ಲಿಸಿ ಅವ್ರ ಲೈಫನ್ನು ಚೇಂಜ್ ಮಾಡಿಕೊಂಡು ಅವರೊಂದು ಸೆಟಲ್ಡ್ ಲೈಫಿಗೆ ಹೋಗುವಂಥ ಸಾಧ್ಯತೆ ಇದೆ. ಸೆಟಲ್ಡ್ ಲೈಫಿಗೆ ನನ್ನನ್ನು ನಾನು ತೋರಿಸ್ಕೊಬೇಕು ಮಾಡಬೇಕು ಅನ್ನುವಂಥದ್ದು ಇದೆ. ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್, ಕೆಲವು ಸತಿ ಥರ್ಡ್ ಪಾರ್ಟೀಸ್ ಏನಿರ್ತಾರೆ, ಅವರು ಯಾಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂದರೆ, ಅವ್ರ ಜೀವನದಲ್ಲಿ ಇಲ್ದಿರೋ ಅಂಥದ್ದು ಏನೋ ಅವರಿಗೆ ಬೇಕಾಗಿರುತ್ತೆ. ಯಾರ ಹತ್ರನೂ ಹಣ ಇದ್ದರೆ ಆ ಹಣ ತಮ್ಮ ಹತ್ರ ಇಲ್ಲ ಅಂಥ ಹಣ ಇರೋರನ್ನ ಮಾಡುವಂಥದ್ದು, ಪ್ರೀತಿ ಇಲ್ಲ ಅಂಥ ಪ್ರೀತಿ ಇರೋರನ್ನ ಮಾಡುವಂಥದ್ದು, ಅಥವಾ ಯಾರೋ ಇಬ್ಬರು ಚೆನ್ನಾಗಿದ್ದಾರೆ ಅಂದರೆ ಅವರನ್ನ ನೋಡೋಕ್ಕಾಗ್ದಿರ ಅವರನ್ನ ಇವ್ರ ಜೀವನಕ್ಕೆ ತೊಗೊಂಬರ್ಬೇಕು ಅನ್ನುವಂಥ ಕಾರಣಕ್ಕೆ ಮಾಡುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಬಟ್ ಈಗ ಆ ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಹೊರಬಂದು ಸೊ ಅವರಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಇಲ್ಲಿ ಇಬ್ಬರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ಯಾರು ಥರ್ಡ್ ಪಾರ್ಟಿ ಇದ್ದಾರೆ ಅವರಿಗೆ ಕೂಡ ಕ್ಲಾರಿಟಿ ಇದೆ, ಯಾರು ಥರ್ಡ್ ಪಾರ್ಟಿ ಸಿಚುಯೇಷನ್ನಲ್ಲಿ ಇದ್ದರು ಅವ್ರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆ. ಯಾಕೆಂದರೆ ಅವರಿಗೆ ವಿಶ್ ಫುಲ್ಫಿಲ್ಮೆಂಟ್ ಇದೆ. ನಿಮ್ಮ ಥರ್ಡ್ ಪಾರ್ಟಿಗೆ ಏನಾಗಬೇಕಾಗಿತ್ತು, ಏನು ಅವರ ಆಸೆ ಇತ್ತು, ಎಲ್ಲವೂ ಕೂಡ ಆಗಿದೆ. ಸೊ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಅಥವಾ ಹಿಂದೆ ನಡೆದಿದ್ದು ಹಾಗೆ ಹೀಗೆ ಅನ್ನುವಂಥ ಭ್ರಮೆ ಎಲ್ಲ ಬಿಟ್ಟೋಗಿದೆ. ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಏನಾಗಿತ್ತು ಅದು ಕೂಡ ಸರಿ ಹೋಗುವಂಥ ಸಾಧ್ಯತೆ ಇದೆ. ಯಾವುದು ಇದು ಜನ್ಮ ಜನ್ಮದ ಅನುಬಂಧ ಅಂತ ಅಂದ್ಕೊಂಡಿದ್ರು ಅವರಿಗೆ ಅರ್ಥ ಆಗಿದೆ, ಇದು ಜನ್ಮ ಜನ್ಮದ ಅನುಬಂಧ ಅಲ್ಲ, ಇದು ಅನುಕಲಕ್ಕೊಬ್ಬ ಅನುಬಂಧ ಅನ್ನುವಂಥದ್ದು. ಕೆಲವರಿಗೆ ಬಿಟ್ಟೋದವರು ಮೋಸ ಮಾಡಿ ಹೋದವರು ವಾಪಸ್ ಬರೋ ಐ ವೆರಿ ಸಾರಿ, ನನ್ನ ಪದಗಳಿಂದ ಬೇಸರ ಆಗಿ ನಿಮಗೆ ನಗು ತರಿಸ್ತಾ ಇದ್ರೆ ಓ ಗಣೇಶ. ಸದ್ಯಕ್ಕೆ ಪ್ರೀತಿ ಎಲ್ಲ ಕಳ್ಕೊಂಡೆ, ಎಲ್ಲ ಭಾರ ನನ್ನ ತಲೆ ಮೇಲೆ ಬಿತ್ತು, ಈಗ ಏನು ಮಾಡಲಿ ನಾನು, ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡಿಕೊಂಡು ನಿಮ್ಮ ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಯಾರಿದ್ರು, ನಿಮ್ಮ ಪಾರ್ಟ್ನರ್ ಇದ್ದರೆ ಅವರ ಪರಿಸ್ಥಿತಿ ಇದಿದೆ, ಬಟ್ ಥರ್ಡ್ ಪಾರ್ಟಿ ತುಂಬ ಹ್ಯಾಪಿಯಾಗಿ ಇದ್ದಾರೆ. ಸೊ ಅವರಿಗೆ ನಿಮ್ಮ ಹಸ್ಬೆಂಡಿನ ಅಥವಾ ನಿಮ್ಮ ವೈಫಿನ ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ನ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರು ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಇದ್ರಿ, ನಿಮ್ಮ ಪರಿಸ್ಥಿತಿ ಹಾಗಾಗಿದೆ. ಸೊ ನಿಮ್ಮ ಪಾರ್ಟ್ನರ್ ಏನಾದರೂ ಅವ್ರನ್ನ ಸೋಲ್ಮೇಟ್ ಅಥವಾ ಅವರು ತುಂಬ ಪ್ರೀತಿ ಕೊಡ್ತಾರೆ, ಹಾಕಿ ಕೊಡ್ತಾರೆ, ಹೀಗೆ ಕೊಡ್ತಾರೆ ಅಂದ್ಕೊಂಡು ಹೋಗಿದ್ರೆ ಅವ್ರಿಗೆ ಈಗ ಅರ್ಥ ಆಗೋಗಿದೆ, ಅಲ್ಲಿಂದ ನಾನು ಆದಷ್ಟು ಬೇಗ ಹೊರಗೆ ಬರಬೇಕು, ಹೇಗೆ ಹೊರಗೆ ಬರೋದು ಅನ್ನುವಂಥ ಗೊಂದಲದಲ್ಲಿ ಇದ್ದಾರೆ, ಅವರಿಗೆ ಕನ್ಫ್ಯೂಷನ್ಸ್ ಇದೆ. ಇನ್ನು ಕೆಲವರು ಈಗಲೂ ಕೂಡ ಇಬ್ಬರು ಮಧ್ಯೆ ಸಿಕ್ಕಾಕೊಂಡು ಒದ್ಲಾಡ್ತಿದ್ದಾರೆ, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಗೊಂದಲದಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಅವ್ರಿಗಂತೂ ನಿಜ, ಸದ್ಯಕ್ಕೆ ಈ ರೀಡಿಂಗ್ ಯಾರು ನೋಡ್ತಿದ್ದೀರೋ ಇದರಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಯಾರು ನಿಮ್ಮ ಸೋಲ್ಮೇಟ್ ಅಲ್ಲ, ಯಾರು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲ, ಜಸ್ಟ್ ಕಾರ್ಮಿಕ್ ಇದ್ದರೂ ಕೂಡ ಇರಬಹುದು, ಅಥವಾ ಜಸ್ಟ್ ಟೈಮ್ ಪಾಸ್ ಅಥವಾ ಅಟ್ರಾಕ್ಷನ್, ಫಿಸಿಕಲ್ ಅಟ್ರಾಕ್ಷನ್ ಕೂಡ ಆಗಿರ್ಬೋದು. ಸದ್ಯಕ್ಕೆ ನ್ಯೂ ಪರ್ಸನ್, ನ್ಯೂ ರಿಲೇಶನ್ಶಿಪ್ ಬಗ್ಗೆ ಅವರ ಗಮನ ಎಲ್ಲ ಹೆಚ್ಚಾಗಿ ಇದೆ. ಯಾರ ಗಮನ? ನಿಮ್ಮ ಪಾರ್ಟ್ನರ್ನ ಗಮನ. ಜೊತೆಗೆ ಒಂದು ಫ್ಯಾಮಿಲಿ ಕೂಡ ತುಂಬ ಇನ್ವಾಲ್ವ್ ಆಗಿರೋದ್ರಿಂದ ಕೆಲವು ಹಣದ ವಿಚಾರ ಮಾತುಕತೆಗಳು ಕೂಡ ಇಲ್ಲಿ ಗೊಂದಲನ್ನು ಸೃಷ್ಟಿ ಮಾಡಿರೋದ್ರಿಂದ, ಆಸ್ತಿ ವಿಚಾರಗಳು ಕೂಡ ನಿಮ್ಮ ಪಾರ್ಟ್ನರ್ ಬಗ್ಗೆ ಬಂದಿರೋದ್ರಿಂದ ಸೊ ಈಗ ಅವ್ರಿಗೆ ಬೇರೆ ಚಾಯ್ಸ್ ಇಲ್ಲ, ಅದನ್ನು ಬಿಟ್ಟು ಬರಲೇಬೇಕು. ಈಗ ಆ ಥರ್ಡ್ ಪಾರ್ಟಿ ಸಿಚುಯೇಷನಿಂದ ಹೊರಗೆ ಬಂದು ಬೇರೆ ಥರ್ಡ್ ಪಾರ್ಟಿನ ನೋಡುವಂಥ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಸಾಕಷ್ಟು ಗಾಸಿಪ್ಗಳು ಕೂಡ ಅವರಿಗೆ ಸಮಸ್ಯೆಯನ್ನು ತಂದಿರ್ತಾ ಇದೆ. ಅದರ ಜೊತೆಗೆ ಈ ಒಂದು ಕ್ಲಾರಿಟಿ ಏನಿದೆ ಅವ್ರ ಮೈಂಡಲ್ಲಿ, ಸೊ ಇದೆಲ್ಲ ಪ್ರೀತಿಗಾಗಿ ಆಗಿದ್ದಲ್ಲ, ಇಟ್ ಈಸ್ ನಾಟ್ ಸೋಲ್ಮೇಟ್ ಲೈಕ್ ದಟ್ ಅಂತ. ಸೊ ಹಾಗಾಗಿ ಅವ್ರಿಗೆ ಒಂದು ನನ್ನ ಪ್ರೀತಿ ಎಲ್ಲೋ ವ್ಯರ್ಥ ಆಯ್ತೇನೋ ಅನ್ನುವಂಥದ್ದು ಕೂಡ ಇದೆ.
ದುಡ್ಡಿನ ಮೇಲೆ ದುನಿಯಾ ಇದೆ. ಸೊ ಹಾಗಾಗಿ ನಿಮಗೆ ಗೊತ್ತಿದೆ ಯಾವುದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ವಾಪಸ್ ಲವ್ ಪ್ರಪೋಸಲ್ ಕೊಡುವಂಥದ್ದು ನಿಮಗೆ ಜೀವನಕ್ಕೆ ವಾಪಸ್ ಬಂದು ನಿಮಗೇ ಹೆಚ್ಚಿನ ಪ್ರೀತಿ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಅವರು ಇಲ್ಲಿ ಕ್ಲೆವರಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ರೀತಿಲಿ ಕೆಲವರು ಇದ್ದಾರೆ. ಕೆಲವರು ಬ್ರೇಕಪ್ ಆಗಿದೆ, ಕೆಲವರು ವಾಪಸ್ ಬರ್ತಾರೆ, ಕೆಲವರು ಇನ್ನು ಮೇಂಟೈನ್ ಮಾಡುವಂಥ ಹುಮ್ಮಸ್ಸಿನಲ್ಲಿ ಇದ್ದಾರೆ. ಈಗ ಯಾರು ವ್ಯೂವರ್ಸ್ ಇದ್ದೀರಾ, ಸೊ ನಿಮ್ಗೇನು ಸಲಹೆ ಇದೆ ನೋಡುವ. ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಬೇಡಿ, ಮತ್ತು ಸುಳ್ಳುಗಳನ್ನೆಲ್ಲ ನಂಬೇಡಿ. ಸದ್ಯಕ್ಕೆ ಯಾರು ಹೊಸಬ್ರು ನಿಮ್ಮ ಜೀವನಕ್ಕೆ ಬರುವುದಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ. ಜೊತೆಗೆ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲೇ ಇದೆಲ್ಲವೂ ಇರೋದ್ರಿಂದ ಸೊ ಸ್ವಲ್ಪ ಒಂದು ಕ್ಲಾರಿಟಿನ ತಗೊಳ್ಳಿ. ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಹೊಸಬ್ರು ಯಾರೂ ಇಲ್ಲ, ಇರೋವಂಥ ಹಳಬ್ರೆ ಇಷ್ಟೊಂದು ಆಟ ಆಡ್ತಿದ್ದಾರೆ ಅನ್ನೋದು ನಿಜ. ಸೊ ಸದ್ಯಕ್ಕೆ ಕೆಲವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ವಾಪಸ್ ಬಂದರೂ ಕೂಡ ನೀವು ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಬ್ಯುಸಿ ವಿತ್ ಮೈ ವರ್ಕ್ ಅಂತ ಹೇಳುವಂಥ ಸಾಧ್ಯತೆ ಇದೆ. ನಿಮ್ಮ ಪಾರ್ಟ್ನರ್ ವಾಪಸ್ ಬಂದರೂ ಕೂಡ, ನಿಮ್ಮ ಪ್ರೇಮಿ ವಾಪಸ್ ಬಂದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ನೀನು ಬೇಡ ಮರಾಯ ಅನ್ನುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ. ಸೊ ಇದರಲ್ಲಿ ಸ್ವಲ್ಪ ಯಾರು ಇನ್ನು ಪ್ರೇಮದ ಮೂಡ್ನಲ್ಲಿ ಇದ್ದೀರಾ ಅಥವಾ ಸೂಲ್ಮೇಟ್ ಅಂತ ಅಂದ್ಕೊಂಡಿದ್ದೀರಾ, ಅವರಿಗೆ ಅವರು ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಏನಾಗಬಹುದು ಅನ್ನುವಂಥದ್ದನ್ನು ನೋಡೋಣ. ಓಕೆ, ಜೆಂಡರ್ ರೋಲ್ಸ್. ಸೊ ಖಂಡಿತವಾಗ್ಲು ನಾನು ಅಂದರೆ ನಾನು ಮೇಲ್ ಪರ್ಸನ್, ನಾನು ಗಂಡಸು, ನಾನು ಹೆಂಗಸು, ಈ ಥರ ಜಗಳ ಮಾಡ್ತಾರಲ್ಲ, ಈ ಥರದ ಕೆಲವು ನೆಗೆಟಿವ್ ಪ್ಯಾಟ್ರನ್ಸ್ ಇದೆ ನಾನು ಅನ್ನುವಂಥ ಅಹಂ ತುಂಬ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಅವರಿಗೆ ಅದು ಅರ್ಥ ಆಗಲಿ. ಜೊತೆಗೆ ಪ್ರೀತಿನ ನಂಬಿದ್ರೆ, ಪ್ರೀತಿಯಿಂದ ಇದ್ದರೆ ಸೊ ಯಾವುದೇ ಲಿಮಿಟೇಷನ್ ಇಲ್ದಿರ ನಿಮ್ಮ ಪ್ರೀತಿ ಗೆಲ್ಲುವಂಥ ಸಾಧ್ಯತೆ ಇದೆ. ಹೊಸ ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ ಇದೆ. ಒಂದು ಫ್ರೆಶ್ ಸ್ಟಾರ್ಟ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಬರುತ್ತೆ. ಜೊತೆಗೆ ಡೆಸ್ಟಿನಿ ಕೆಲವರಿಗೆ ಇದೆ, ಕೆಲವರಿಗೆ ಡೆಸ್ಟಿನಿ ಅಂತ ಅಂದ್ಕೊಂಡು ಇಬ್ಬರು ಆಗಲೇ ಹೇಳ್ದಂಗೆ ಸೋಲ್ಮೇಟ್ ಅಥವಾ ಪಾಸ್ಟ್ ಲೈಫ್ ಅಂದ್ಕೊಂಡಿದ್ದೀರಾ, ಬಟ್ ಅದು ನಿಜಾನ ಸುಳ್ಳ ಇನ್ನೊಮ್ಮೆ ಯೋಚನೆ ಮಾಡಿ. ಸೊ ನಿಮ್ಮ ಜೀವನಕ್ಕೆ ಪ್ರೀತಿ ಬೇಕು ಅಂತ ನಿಮ್ಮ ಪಾರ್ಟ್ನರ್ ಕೂಡ ಬಯಸ್ತಾ ಇದ್ದಾರೆ, ನೀವು ಕೂಡ ಬಯಸೋದೇ ಆದರೆ ಬಯಸಿ. ರಾತ್ರಿ ಪ್ರಯಾಣ ಬೇಡ, ರಾತ್ರಿ ಭೇಟಿ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಂದಕ್ಕೊಂದು ಸಿಕ್ಕಾಕ್ಕೊಂಡಿದೆ. ಹಾಗಾಗಿ ಈ ಒಂದು ಗಂಟನ್ನು ಬಿಚ್ಚಬೇಕು ಅಂದರೆ, ಈ ಒಂದು ಸಮಸ್ಯೆಯ ಗಂಟನ್ನು ಬಿಚ್ಚಬೇಕು ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬಿಚ್ಚಿ ಕೆಲವ್ರನ್ನ ಕ್ಷಮಿಸ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಫೋನ್ ಅಥವಾ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ, ಕಾಲ್ ಮಾಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಕೆಲವ್ರಿಗೆ ಕಾರ್ಮಿಕ ಕರ್ಮ ಕೂಡ ಇದೆ. ಸೊ ತುಂಬ ಲೇಟ್ ಏನಾಗಿಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸದ್ಯಕ್ಕೆ ಸಪ್ರೇಷನಲ್ಲಿ ಇರೋದೆ, ಆದರೆ ಆ ಸಪ್ರೇಷನ್ನ ಸರಿಯಾದ ರೀತಿಲಿ ಎಂಜಾಯ್ ಮಾಡಿ ಸಪ್ರೇಷನ್ನು ಕೂಡ. ಸ್ವಲ್ಪ ಲೆಟರ್ಸ್ ನೋಡೋಣ. ಓಕೆ, ಸೊ ನವಂಬರ್ GHIJ ಲೆಟರ್ ಅವರಿಗೆ ನವಂಬರಲ್ಲಿ ಆಗಬಹುದು, ಅಥವಾ ಸ್ಕಾರ್ಪಿಯೋ ಮತ್ತು ಸೆಜಿಟೇರಿಯಸ್ ಸಂಡೇ ಹುಟ್ಟಿರೋರಿಗೆ ಪಾಸಿಬಲಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಪಾಯ್ಸನ್ ತಗೊಳ್ತೀನಿ ಅಂತ ಯಾರೋ ಬ್ಲಾಕ್ಮೇಲ್ ಮಾಡಬಹುದು, ಅದಕ್ಕೆ ಅವಕಾಶನ ಕೊಡಬೇಡಿ. ಓಕೆ, ನೇಪಾಳಿಂದ ನಿಮಗೆ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ, ಫ್ರಾನ್ಸಿಂದ ಕೂಡ ಬರುವಂಥ ಸಾಧ್ಯತೆ ಇದೆ. ಕ್ಯೂ ಲೆಟರ್ಗೂ ಕೂಡ ಪಾಸಿಬಿಲಿಟೀಸ್ ಇದೆ, ಐ ಲೆಟರ್ಗೆ ನೋ ಅಂತ ಇದೆ, ಅಗೇನ್ ಆರ್ ಲೆಟರ್ಗೂ ಕೂಡ ನೋ ಅಂತ ಇದೆ. ಎಕ್ಸ್ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಎಕ್ಸ್ ಲೆಟರಿಗೆ
ಎಸ್ ಅಂತ ಇದೆ, ಎಂ ಲೆಟರಿಗೆ ಎಸ್ ಅಂತ ಇದೆ. ಮದರ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಲವ್ ಯು ಲಾಟ್, ಲಾಟ್ರಿ ಕೂಡ ಹೊಡೆಯುವಂಥ ಸಾಧ್ಯತೆ ಇದೆ. ನ್ಯೂಯಾರ್ಕಿಂದ ನ್ಯೂಯಾರ್ಕ್ ಫೆಸ್ಟಿವಲ್ಸಿಗೆ ಯಾರೋ ಹೋಗುವಂಥ ಸಾಧ್ಯತೆ ಇದೆ. ಮಿಸ್ಟರ್ ಇಂಡಿಯಾ ಆಗಬಹುದು. ಮತ್ತೆ ಮತ್ತೆ ಅದೇ ತಪ್ಪು ಮಾಡಿ ಮೂರ್ಖರಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ ಲೆಟರ್ಗೂ ಕೂಡ ಎಸ್ ಇದೆ. ಫ್ರೈಡೇ ಎಂ, ಫ್ರೈಡೇ ಲೆಟರ್ಗೂ ಕೂಡ ಇನ್ನೊಂದ್ಸತಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಎನ್ ಎಫ್ ಪಿ ಎನ್ ಕ್ಯೂ ಐ ಆರ್ ಎಕ್ಸ್ ಎಂ ಎಲ್ ಒ ಟಿ ವೈ ಕೆ ಎಲ್ ಹೆಚ್ ಹೆಚ್ ಎಫ್ ಎಂ ಇದೆ. ಸೊ ಎಫ್ ಎಮ್ ಅಲ್ಲಿ ಕೆಲಸ ಮಾಡುವಂಥ ಹೆಚ್ ಲೆಟರ್ ಅವ್ರು ಇರೋರಿಗೆ ಹೆಚ್ ಲೆಟರ್ ಅವರೇ ಪ್ರಪೋಸ್ ಮಾಡಿ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಅವರು ಒಪ್ಪಬೇಕಾ ಬೇಡವಾ ಅನ್ನುವಂಥ ನಿರ್ಧಾರದಲ್ಲಿ ಇದ್ದಾರೆ ಇನ್ನು. ಓಕೆ, ಸೊ ಹೆಚ್ ಕೆ ಓಕೆ ಆಗುವಂಥ ಸಾಧ್ಯತೆಗಳಿಗೆ ಕೂಡ ಇದೆ. ಇದಿಷ್ಟು ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ನಮಸ್ತೆ.